hello, namaskara, welcome back to Kannada YouTube channel. Ivattina recipe alli naavu KFC chicken maadta iddeve. KFC chicken maadlikke 1.5 kg astu naavu chicken annu tegedukondideve. Idannishtu doddagi piece maadi ittukondideve. Igidakke naavu masala vannu ready maaduva. Masalakke bekaaguvanta ingredients 1 tablespoon astu menasina hudi, 1 tablespoon astu kari menasina hudi, 1 tablespoon astu garam masala hudi, 1 tablespoon astu shunti belluli paste, 1 cup astu mosaru, 1 cup astu soya sauce, matu solpa vinegar. Idakke naviga ee chikanige ella masalagalannu hakuva. ಈಗಿದಕ್ಕೆ 1 ಕಪ್ಪಿನಷ್ಟು ಮೊಸರನ್ನು ಕೂಡ ಸೇರಿಸುವ ಇದಕ್ಕೆ 2 ಸ್ಪೂನಿನಷ್ಟು ಸೋಯಾ ಸಾಸ್ ಮತ್ತು ಸ್ವಲ್ಪವೇ ವಿನೆಗರ್ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪವೇ ಉಪ್ಪನ್ನು ಸೇರಿಸಿ ನೋಡಿ ಉಪ್ಪನ್ನು ಸೇರಿಸಿ ಯಾಕಂದ್ರೆ ಆ ಮಸಾಲಾ ಪದಾರ್ಥದಲ್ಲಿ ಉಪ್ಪು ಇರ್ತದಲ್ಲ ಹಾಗೆ ನೋಡಿ ಉಪ್ಪನ್ನು ಸೇರಿಸಿ ಬೇಕಿದ್ರೆ ನೋಡಿ ಮಸಾಲಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗಿದನ್ನು 3 ರಿಂದ 4 ಗಂಟೆ ಅಷ್ಟು ನಾವು ಇದನ್ನು ಮುಚ್ಚಿಡಬೇಕು ಈಗ ಒಂದು ಈ ಪಾತ್ರೆಗೆ 1 ಕಪ್ಪಿನಷ್ಟು ಕಾರ್ನ್ ಫ್ಲವರ್ ಹುಡಿ ಮತ್ತು 2 ಕಪ್ಪಿನಷ್ಟು ಮೈದಾ ಹುಡಿ ಈಗ ಇದೇ ಪಾತ್ರೆಗೆ 1 ಟೇಬಲ್ ಸ್ಪೂನ್ ನಷ್ಟು ಗರಂ ಮಸಾಲಾ ಹುಡಿ ಮೆಣಸಿನ ಹುಡಿ ಮತ್ತು ಕರಿ ಮೆಣಸಿನ ಹುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡುವ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗಿದಕ್ಕೆ ನಾವು ಮಸಾಲಾ ಹಾಕಿಟ್ಟಂತ ಚಿಕನ್ ಅನ್ನು ಹಾಕಬೇಕು ಹೇಗೆ ಹಾಕುದಂತ ಹೇಳಿ ತೋರಿಸಿ ಕೊಡ್ತೇನೆ ಈಗ ಒಂದೊಂದೇ ಚಿಕನ್ ಅನ್ನು ನೋಡಿ ಆಗ ನಾವು ಮಿಕ್ಸ್ ಮಾಡಿ ಇಟ್ಟಿವಲ್ವಾ ಅದು ಕಾರ್ನ್ ಫ್ಲವರ್ ಮೈದಾ ಎಲ್ಲ ಹಾಕಿ ಆ ಹುಡಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದ ಮೇಲೆ ಕೋಲ್ಡ್ ನೀರು ಅಂದ್ರೆ ತಣ್ಣೀರಲ್ಲ ಫ್ರಿಜ್ ನಲ್ಲಿ ಇಟ್ಟಂತ ಐಸ್ ನೀರು ಅದಕ್ಕೆ ಈ ಚಿಕನ್ ಪೀಸ್ ಅನ್ನು ಹಾಕಿ ಐಸ್ ನೀರಿಂದ ಮತ್ತೆ ತೆಗೆದು ಅದೇ ಮೈದಾ ಉಂಟಲ್ವಾ ಅದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಲೈಟ್ ಆಗಿ ಮಿಕ್ಸ್ ಮಾಡಿ ಅದನ್ನು ಆಮೇಲೆ ಕಾದ ಎಣ್ಣೆಯಲ್ಲಿ ಒಂದೊಂದೆನೆ ಹಾಕುವ ಅದೇ ಮೆಥಡ್ ಅನ್ನು ಕಂಟಿನ್ಯೂ ಆಗಿ ಮಾಡಿದ್ರೆ ಆಯ್ತು ಆಯ್ಲಿಗೆ ಹಾಕುವ ನೋಡಿ KFC ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕುವ ಇಷ್ಟು ಫ್ರೈ ಆದರೆ ಸಾಕು ಉಳಿದ ಎಲ್ಲ ಚಿಕನ್ ಅನ್ನು ಹೀಗೆ ಫ್ರೈ ಮಾಡುವ ನೋಡಿ KFC ಚಿಕನ್ ರೆಡಿ ಆಗಿದೆ ಬನ್ನಿ ಇದನ್ನೀಗ ಟೇಸ್ಟ್ ಮಾಡುವ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು